ನನ್ನನ್ನ ಕಾಂಗ್ರೆಸ್ ಸೇರ್ಪಡೆಯಾಗುವಂತೆ ಮಾಡಿದ್ದೆ ಬಿಜೆಪಿ ರಾಜ್ಯದ ಕೆಲವೇ ಕೆಲವು ಜನರ ಕಪಿಮುಷ್ಟಿಯಲ್ಲಿ ಬಿಜೆಪಿ ಇದೆ ಅಂತ ಶೆಟ್ಟರ್ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಲಿಕ್ಕೆ ಕಾರಣ ಬಿಜೆಪಿ ಬಿಜೆಪಿ ನಾಯಕರು ಬಿಜೆಪಿ ಕೆಲವರ ಕಪಿಮುಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಬಿಜೆಪಿ ನಾಯಕರ ವಿರುದ್ಧ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ ಶೆಟ್ಟರ್ ಶ್ರಮದಿಂದ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆದಿದೆ ನಾನು ರಾಜಕೀಯಕ್ಕೆ ಬಂದಾಗ ಧರ್ಮೇಂದ್ರ ಪ್ರಧಾನ್ ಎಲ್ಲಿದ್ರೋ ಗೊತ್ತಿಲ್ಲ ಅಂತವರು ನನಗೆ ಎಲೆಕ್ಷನ್ ಗೆ ನಿಲ್ಬೇಡ ಅಂದ್ರೆ ನಾನು ಕೇಳಬೇಕಾ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದಕ್ಕೆ ನಾನು ಬಿಜೆಪಿ ತೊರೆದಿದ್ದೇನೆ ಕಮಲ ನಾಯಕರ ವಿರುದ್ಧ ಶೆಟ್ಟರ್ ಸಾಲು ಸಾಲು ಆರೋಪ ಮಾಡುತ್ತಾ ಇದ್ದಾರೆ राष्ट्रीय पक्ष मत राष्ट्रीय पक्ष कांग्रेस अधिकृत सेर्पड़े कांग्रेस अलग वर्ष पार्टी तुम्हारे अगौर कड़गण स्वाभिमान धक्के अदे रिक्वेस्ट नन यू अधिकार बेड मत बेड कांग्रेस पक्ष गौरव नडसको सहकारी गौरव संबंध है अद्वु यक्ष पक्ष कमिटेट आगे कांग्रेस पार्टी बंद कांग्रेस पार्टी के बंद आगे कमिटेड आगे ना कल्स कांग्रेस पक्ष के शक्ति कोलस चुनाव ना बेरे भाग राज्य महिता तक प्रकार नन विश्वास चुनाव की कांग्रेस पार्टी नूरा नल्वत्तु नूरा ऐवत्तु सीट बहुमत अधिकार निश्चित अधिकार निश्चित हिटाजी मतलब ನನ್ನನ್ನಕ್ಕೆ ದೊಡ್ಡ ಷಡ್ಯಂತ್ರವನ್ನೇ ಮಾಡಲಾಯಿತು ನನ್ನ ಕೆಲವು ಸಾಕಷ್ಟು ಜನರಿಗೆ ಆತಂಕವನ್ನ ಉಂಟು ಮಾಡಿತ್ತು ನನ್ನ ಗೆಲುವು ಸಾಕಷ್ಟು ಜನರಿಗೆ ಭಯ ಸೃಷ್ಟಿ ಮಾಡಿತ್ತು ಪಕ್ಕಾ ಪ್ಲಾನ್ ಮಾಡ್ಕೊಂಡೆ ನನ್ನನ್ನ ಹೊರ ಕಳಿಸಲಾಯಿತು ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಯ ಗುಲಾಮಗಿರಿಯನ್ನ ನಾನು ಯಾವತ್ತೂ ಸಹಿಸಿಕೊಳ್ಳೋದಿಲ್ಲ ಕಾಂಗ್ರೆಸ್ ನನ್ನ ಗೌರವತ್ವವಾಗಿ ನೋಡಿಕೊಂಡಿದೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬರೋದು ಪಕ್ಕಾ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ತೊಡೆ ತಟ್ಟಿದ್ದಾರೆ ಹುಬ್ಬಳ್ಳಿಯ ಕಾಂಗ್ರೆಸ್ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಯುವ ಪೋಷಕರ ಅಭ್ಯರ್ಥಿ ಇವೆಲ್ಲ
ವೇಳೆ ಕೊಟ್ಟಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೆ ಜನ ಹೌದು ಸೆಕ್ಟರ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಇವತ್ತು ಒಬ್ಬ ಚಿಕ್ಕ ಬಾಲಕನಿಗೆ ಇರ್ಗಿ ಟಿಕೆಟ್ ಕೊಡೋಲ್ಲ ಅಂತ ಹೇಳಿ ಅಲ್ಲೇ ಇದು ಮಾಡಿದ್ರು ಡಿನೈ ಮಾಡಿದ್ರಲ್ಲ ಆ ರೂಡ್ ಬಿಹೇವಿಯರ್ ಅದು ಬಹಳ ಹಳ್ಳಾಗಿದೆ ನನಗೆ ಆಕ್ಚುಲಿ ನಾನು ನೋಡಿದ್ರೆ ಕಮಿಟೆಡ್ ಆಗಿದ್ದಂಥ ವ್ಯಕ್ತಿ ಯಾವುದೇ ಪಾರ್ಟಿ ಯಾವುದೇ ಒಂದು ಆ ಪಾರ್ಟಿಲಿ ಇದ್ದಾಗ ಪಾರ್ಟಿ ಬೆಳೆಸಲಿಕ್ಕೆ ಕಮಿಟೆಡ್ ಆಗಿ ಕೆಲಸ ಮಾಡಿದೆ ಆದರೆ ಅಂಥವ್ರಿಗೆ ಯಾವ ರೀತಿ ನಿರ್ದಯವಾಗಿ ನಡ್ಕೊಂಡ್ರಂದ್ರೆ ಇದೊಂದು ಹಿಡನ್ ಅಜೆಂಡ ಲಿಂಗಾಯತ ನಾಯಕರು ಯಾರು ಬೇಡ ಆ ಹಿನ್ನೆಲೆಯಲ್ಲಿ ಮೂಲಭೂತವಾಗಿ ಏನಿದೆ ಅದು ಬಹಳ ಮುಖ್ಯವಾದಂತದ್ದು ಎಸ್ ನಾನು ಬಿಡ್ಲಿಕ್ಕೆ ಮನಸೇ ಇರಲಿಲ್ಲ ನನಗೆ ಬಿಟ್ಟಾಗ ವೇದನೆ ಆಯಿತು ಆದರೆ ಆ ವೇದನೆ ಕೊಟ್ಟಂತವರು ಯಾರು ಕೆಲವು ಕೆಲವು ವ್ಯಕ್ತಿಗಳು ಮಾತ್ರ ಅದರಿಂದ ಅನಿವಾರ್ಯವಾಗಿ ಬಿಟ್ಟು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅದನ್ನ ನಾನು ಹೇಳ್ತೀನಿ ರೀ ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ ನಿಮಗೆ ಐಡಿಯಾಲಜಿ ಇದ್ದರೆ ಯಾರು ಐಡಿಯಾಲಜಿ ಇದ್ದರೆ ಸಚ್ಚಾರ್ತರಿಗೆ ಟಿಕೆಟ್ ಕೊಡಬೇಕು ಕಳಂತರಿಗೆ ಕೊಡಬಾರದು ಅಲ್ಲೇ ಯಾರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಒಬ್ಬ ವ್ಯಕ್ತಿ ಯಾರು ನಿಂತಿದ್ದಾರೆ ರಾಠೋಡ್ 80 ಕ್ರಿಮಿನಲ್ ಕೇಸ್ ಅದ 80 ಕ್ರಿಮಿನಲ್ ಕೇಸ್ ಗುಂಡಾ ಆಕ್ಟ್ನಲ್ಲಿ ಇದ್ದಾನ ರೌಡಿ ಶೀಟರ್ ಅವ್ರು ತಿರುಗಿ ಕೊಡ್ತೀರಿ ನಿಮ್ದೆಲ್ಲ ಇದ್ದೀರಿ ಐಡಿಯಾಲಜಿ ಇವತ್ತು ಹಿಂದೆ ಆಪರೇಷನ್ ಕಮಲ್ ಮಾಡಿ ಕಾಂಗ್ರೆಸ್ನ 15 ಜನ 7 ಜನ 100 ತೊಗೊಂಬಂದ್ರು ಜೆ ಡಿ ಎಸ್ನ ಶಾಸಕರು 17 ಜನ ಕರ್ಕೊಂಬಂದಿರಲ್ಲ ಅವ್ರ ಐಡಿಯಾಲಜಿ ಬೇರೆ ಇತ್ತಲ್ಲ ನಿಮ್ಮ ಪಾರ್ಟಿ ಅವ್ರು ಬಂದ್ಕೊಂಡು ತಕ್ಷಣ ಹೊಂದ್ಕೊಂಡ್ಬಿಡ್ರೆ ಅದಕ್ಕೆ ಐಡಿಯಾಲಜಿ ಇಲ್ಲ ಅಂತ ಕೇಳ್ತಾ ಇದ್ದೀನಿ